ಮುಂದುವರಿದ ಫಾಸ್ಟ್ಯಾಗ್ ಗೊಂದಲ ನಿಲ್ಲದ ವಾಹನ ಸವಾರರ ಪರದಾಟ ಹೌದು ವಾಹನ ಸವಾರರ ಒಳಿತಿಗಾಗಿ ಕೇಂದ್ರ ಸರ್ಕಾರ ಹೆದ್ದಾರಿ ಟೋಲ್ಗಳಲ್ಲಿ ಜಾರಿ ಮಾಡಲೊರಟ ನಗದುರಹಿತ ಫಾಸ್ಟ್ಯಾಗ್ ವ್ಯವಸ್ಥೆ ಇನ್ನೂ ಸಹ ಗೊಂದಲಗೂಡಾಗಿದೆ ಕೇಂದ್ರ ಸರ್ಕಾರವು ಅಗತ್ಯ ಸಿದ್ಧತೆ ಮಾಡಿಕೊಳ್ಳದೆ ಫಾಸ್ಟ್ಯಾಗ್ ವ್ಯವಸ್ಥೆ ಜಾರಿಗೊಳಿಸಲು ಮುಂದಾಗಿದ್ದರಿಂದ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನ ಸವಾರರು ಫಾಸ್ಟ್ಯಾಗ್ ಸ್ಟಿಕ್ಕರ್ಗಾಗಿ ಇನ್ನೂ ಸಹ ಪರದಾಡುತ್ತಿದ್ದಾರೆ ಎನ್ನುವ ವಾಸ್ತವ ಇದರ ಪರಿಣಾಮ ಫಾಸ್ಟ್ ಟ್ಯಾಗ್ಗಾಗಿ ಹೆದ್ದಾರಿ ಪ್ರಾಧಿಕಾರದ ಎಲೆಕ್ಟ್ರಾನಿಕ್ ಸಿಟಿ ಕಚೇರಿ ಮತ್ತು ಅತ್ತಿ ಬೆಲೆ ಟೋಲ್ಗಳ ಬಳಿ ಸವಾರರು ಸಾಲುಗಟ್ಟಿ ನಿಲ್ಲುವುದು ಸಾಮಾನ್ಯವಾಗಿದೆ ಹೆದ್ದಾರಿ ಟೋಲ್ಗಳ ಬಳಿ ವಾಹನ ಸವಾರರು ಸುಂಕು ಪಾವತಿಸಲು ಅನಗತ್ಯವಾಗಿ ನಿಲ್ಲಬಾರದು ಎಂದು ಫಾಸ್ಟ್ ಟ್ಯಾಗ್ ವ್ಯವಸ್ಥೆ ಜಾರಿಗೆ ಕೇಂದ್ರ ಮುಂದಾಗಿತ್ತು ಫಾಸ್ಟ್ ಟ್ಯಾಗ್ ಮಾಡಿಸಿಕೊಳ್ಳಲು ಗಡುವು ಸಹ ನೀಡಿತ್ತು ಆದರೆ ವಾಹನ ಸವಾರರು ಫಾಸ್ಟ್ಯಾಗ್ ಸ್ಟಿಕ್ಕರ್ಗಾಗಿ ಪರದಾಟ ನಡೆಸುತ್ತಲೇ ಇದ್ದಾರೆ ವಿಶ್ವ ಪ್ರಸಿದ್ಧ ಆ್ಯಪ್ಗಳಲ್ಲಿ ಫೇಸ್ಬುಕ್ ಅಗ್ರಸ್ಥಾನ ಹೌದು ಇಂದು ಡಿಜಿಟಲ್ ಲೋಕ ಎಲ್ಲದಕ್ಕೂ ಆ್ಯಪ್ಗಳನ್ನು ಬಳಸೋದಕ್ಕೆ ಮುಂದಾಗುತ್ತವೆ ಭಾವನೆಗಳನ್ನು ವ್ಯಕ್ತಪಡಿಸುವುದರಿಂದ ಹಿಡಿದು ಊಟವನ್ನು ಆರ್ಡರ್ ಮಾಡುವವರೆಗೂ ಆ್ಯಪ್ಗಳ ಮೊರೆ ಹೋಗುತ್ತೇವೆ ಹೌದು ಗೂಗಲ್ ಅನಾಲಿಟಿಕಲ್ ಸಂಸ್ಥೆ ಕಳೆದ ಕೆಲ ವರ್ಷಗಳಿಂದ ಅತಿ ಹೆಚ್ಚು ಡೌನ್ಲೋಡ್ ಆ್ಯಪ್ಗಳ ಬಗ್ಗೆ ಮಾಹಿತಿ ನೀಡಿದೆ ಈ ಮಾಹಿತಿಯ ಪ್ರಕಾರ ಜನಪ್ರಿಯ ಸೋಷಿಯಲ್ ಮೀಡಿಯಾ ಆ್ಯಪ್ ಆದ ಫೇಸ್ಬುಕ್ ಮೊದಲ ಸ್ಥಾನದಲ್ಲಿದೆ ಅಷ್ಟೇ ಅಲ್ಲ ಮೊದಲ ನಾಲ್ಕು ಸ್ಥಾನಗಳಲ್ಲಿ ಫೇಸ್ಬುಕ್ ಒಡೆತನದ ಆ್ಯಪ್ಗಳೇ ಸ್ಥಾನ ಪಡೆದುಕೊಂಡಿದ್ದು ಗ್ರಾಹಕರು ಅತಿ ಹೆಚ್ಚು ಡೌನ್ಲೋಡ್ ಮಾಡಿದ್ದ ಆ್ಯಪ್ಗಳಾಗಿವೆ ಎರಡನೇ ಸ್ಥಾನದಲ್ಲಿ ಫೇಸ್ಬುಕ್ ಮೆಸೆಂಜರ್ ಫೇಸ್ಬುಕ್ ಒಡೆತನ ಅಡಿಯಲ್ಲಿಯೇ ಬರುವ ವಾಟ್ಸಪ್ ಮೂರನೇ ಸ್ಥಾನ ಮತ್ತು ಇನ್ಸ್ಟಾಗ್ರಾಮ್ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿವೆ ಆದಾಯ ತೆರಿಗೆದಾರರಿಗೆ ಗುಡ್ ನ್ಯೂಸ್ ಕೇಂದ್ರ ಬಜೆಟ್ನಲ್ಲಿ ತೆರಿಗೆ ಕಡಿತ ಹೌದು ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಎರಡನೇ ಬಜೆಟ್ ಮಂಡಿಸಲಿದ್ದಾರೆ ಜನವರಿ ಮೂವತ್ತರಂದು ಆರ್ಥಿಕ ಸಮೀಕ್ಷೆ ವರದಿ ಬಿಡುಗಡೆಯಾಗಲಿದೆ ಇದರ ಮರುದಿನವೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಆಯವ್ಯಯ ಮಂಡನೆ ಆಗುವ ಸಾಧ್ಯತೆ ಇದೆ ಇನ್ನು ಫೆಬ್ರವರಿ ಒಂದು ರಜಾ ದಿನವಾದ ಶನಿವಾರ ಬಂದಿದ್ದು ಫೆಬ್ರವರಿ ಮೊದಲ ದಿನದಂದು ಬಜೆಟ್ ಮಂಡಿಸುವ ಸಂಪ್ರದಾಯ ಮುಂದುವರೆಯಲಿದೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದ್ದಾರೆ ಕೇಂದ್ರ ಸರ್ಕಾರ ಮಂಡಿಸಲಿರುವ ಬಜೆಟ್ನಲ್ಲಿ ವೈಯಕ್ತಿಕ ಆದಾಯ ತೆರಿಗೆಯನ್ನು ಹಾಗೂ ದೀರ್ಘಾವಧಿಯ ಕ್ಯಾಪಿಟಲ್ ಗೇನ್ ಅನ್ನು ಕಡಿತಗೊಳಿಸುವ ಇದೆ ಎಂಬುದಾಗಿ ಉನ್ನತ ಮೂಲಗಳಿಂದ ತಿಳಿದುಬಂದಿದೆ ಅಲ್ಲದೆ ಆದಾಯ ತೆರಿಗೆಯನ್ನು ಕಡಿತಗೊಳಿಸುವುದರಿಂದ ಜನತೆಯ ಕೈಯಲ್ಲಿ ಹೆಚ್ಚುವರಿ ಹಣ ಲಭಿಸುತ್ತದೆ ಈ ಬಗ್ಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಫೆಬ್ರವರಿ ಒಂದರಂದು ಮಂಡಿಸಲಿರುವ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಬಜೆಟ್ವರೆಗೆ ಕಾದು ನೋಡಬೇಕಿದೆ ಸಲ್ಮಾನ್ ಖಾನ್ಗೆ ಪೈಪೋಟಿ ನೀಡಲು ರೆಡಿಯಾದ ರಿಷಿ ಹೌದು ಸಲ್ಮಾನ್ ಖಾನ್ಗೆ ಪೈಪೋಟಿ ನೀಡಲು ರಿಷಿ ರೆಡಿಯಾಗಿದ್ದಾರೆ ಸಾರ್ವಜನಿಕರಲ್ಲಿ ಸುವರ್ಣಾವಕಾಶ ರಿಷಿ ನಟನೆಯ ಸಿನಿಮಾ ಈ ಚಿತ್ರ ನಾಳೆ ಬಿಡುಗಡೆ ಆಗುತ್ತಿದೆ ಈಗಾಗಲೇ ಸಿನಿಮಾ ಟ್ರೇಲರ್ ಹಿಟ್ ಆಗಿದೆ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಎನ್ನುವುದು ಟ್ರೈಲರ್ ಮೂಲಕವೇ ತಿಳಿಯುತ್ತಿದೆ ರಿಷಿಗೆ ಧನ್ಯಾ ಬಾಲಕೃಷ್ಣನ್ ನಾಯಕಿಯಾಗಿದ್ದಾರೆ ಸಾರ್ವಜನಿಕರಲ್ಲಿ ಸುವರ್ಣಾವಕಾಶ ಹಾಗೂ ದಬಾಂಗ್ ತ್ರೀ ಚಿತ್ರಗಳ ಜೊತೆಗೆ ಗರ್ನಲ್ ಎಂಬ ಸಿನಿಮಾನೂ ತೆರೆಗೆ ಬರುತ್ತಿದೆ ಬಾಲಿವುಡ್ ಬಿಗ್ ಸಿನಿಮಾ ದಬಾಂಗ್ ತ್ರೀ ನಾಳೆ ರಿಲೀಸ್ ಆಗುತ್ತಿದ್ದು ಕನ್ನಡದ ಕಿಚ್ಚ ಸುದೀಪ್ ಸಿನಿಮಾ ವಿಲನ್ ಆಗಿದ್ದಾರೆ ಪ್ರಭುದೇವ್ ನಿರ್ದೇಶನ ಮಾಡಿದ್ದಾರೆ ಸೋನಾಕ್ಷಿ ಸೀನ ಹಾಗೂ ಸಾಯಿ ಮಂಜೇಶ್ಕರ್ ಸಿನಿಮಾದ ನಾಯಕಿಯಾಗಿದ್ದಾರೆ ದಬಾಂಗ್ ತ್ರೀ ಚಿತ್ರ ಕನ್ನಡದಲ್ಲಿಯೂ ಡಬ್ ಆಗಿ ಬಿಡುಗಡೆ ಆಗುತ್ತಿದೆ ಆಟ್ರಿಕ್ನಲ್ಲಿ ಹೊಸ ದಾಖಲೆ ಕುಲದೀಪ್ ಹೌದು ವೆಸ್ಟ್ ಇಂಡೀಸ್ ವಿರುದ್ಧದ ಬುಧವಾರ ವಿಶಾಖಪಟ್ಟಣದಲ್ಲಿ ನಡೆದ ದ್ವಿತೀಯ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಹ್ಯಾಟ್ರಿಕ್ ಗಳಿಸಿದ ಭಾರತದ ಎಡಗೈ ಸ್ಪಿನ್ನರ್ ಕುಲದೀಪ್ ಯಾದವ್ ಡಬಲ್ ಹ್ಯಾಟ್ರಿಕ್ ಗೌರವ ಸಂಪಾದಿಸಿದ ಭಾರತದ ಮೊದಲ ಬೌಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಕೋಲ್ಕತ್ತಾದಲ್ಲಿ ನಡೆದ ಏಕದಿನ ಪಂದ್ಯದಲ್ಲಿ ಚೊಚ್ಚಲ ಹ್ಯಾಟ್ರಿಕ್ ಗಳಿಸಿದ ಕುಲದೀಪ್ ಮೂರು ವರ್ಷಗಳ ಬಳಿಕ ಸಾಧನೆ ಪುನರ್ವರ್ತನೆ ಮಾಡಿದ್ದಾರೆ ವಿಶಾಖಪಟ್ಟಣದ ಪಂದ್ಯದ ಮೂವತ್ತ್ ಮೂರನೇ ಓವರ್ನ ನಾಲ್ಕನೇ ಎಸೆತದಲ್ಲಿ ವಿಂಡೀಸ್ ಪರ ಉತ್ತಮವಾಗಿ ಆಟವಾಡುತ್ತಿದ್ದ ಶಾಯ್ ಹೋಪ್ ಅವರನ್ನು ನಾಯಕ ಕೊಹ್ಲಿ ಅತ್ಯುತ್ತಮ ಕ್ಯಾಚ್ ಪಡೆಯುವ ಮೂಲಕ ಯಾದವ್ಗೆ ಮೊದಲ ವಿಕೆಟ್ ಗಳಿಸಿಕೊಟ್ಟರು ನಂತರದಲ್ಲಿ ಜೇಸನ್ ಹೋಲ್ಡರ್ ಕುಲ್ದೀಪ್ ಎಸೆತವನ್ನು ಮುಂದೆ ಬಂದು ಆಡಲು ಯತ್ನಿಸಿದಾಗ ವಿಕೆಟ್ ಕೀಪರ್ ರಿಷಬ್ ಪಂತ್ ಸುಲಭವಾಗಿ ಸ್ಟಂಪ್ ಮಾಡಿ ಔಟ್ ಮಾಡಿದ್ದರು ಆ ಮೂಲಕ ಡಬಲ್ ಹ್ಯಾಟ್ರಿಕ್ ಸಂಭ್ರಮದಿಂದ ಯಾದವ್ ಅಂಗಳದಲ್ಲಿ ಸಂಭ್ರಮಿಸಿದರು